ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷರ ವಿರುದ್ಧವಾಗಿ ಸ್ಫೋಟಕ ಆಡಿಯೋ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಧ್ವನಿ ಎನ್ನಲಾದ ಆಡಿಯೋ ರಿಲೀಸ್ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ನಮ್ಮ ಮನೆಯಲ್ಲಿ ನಲವತ್ತು ಕೋಟಿ ರೂಪಾಯಿ ಸೀಸ್ ಆಗಿತ್ತು ನನಗೆ ದುಬೈ ಲಂಡನ್ ಮುಂಬೈನಲ್ಲಿ ಫ್ಲಾಟ್ ಇದೆ ನಮ್ಮ ಮನೆ ಮೇಲೆ ರೇಡ್ ಆದಾಗ ಹಣ ಸೀಸ್ ಆಗಿತ್ತು ಹತ್ತೊಂಬತ್ತು ಸೆಕೆಂಡ್ಗಳ ಕಾಲದ ಆಡಿಯೋದಲ್ಲಿ ಇಷ್ಟು ವಿಚಾರಗಳಿವೆ ಸೊ ಈ ಒಂದು ಆಡಿಯೋವನ್ನು ರಮೇಶ್ ಜಾರಕಿಹೊಳಿ ಬಿಡುಗಡೆ ಮಾಡ್ತಾನೆ ಬರೀ ಝಲ ಇದು ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಮನೆ ಮೇಲೆ ಆದಂಥ ದಾಳಿ ವಶಪಡಿಸ್ಕೊಂಡಂಥ ವಸ್ತುಗಳು ಹಣ ದೆಹಲಿ ಫ್ಲ್ಯಾಟು ಏಳು ಕೋಟಿ ಚಿಲ್ಲರೆ ಎಂಟು ಕೋಟಿ ಚಿಲ್ಲರೆ ಆಗ ವಶಪಡಿಸ್ಕೊಂಡಿದ್ದು ಆ ವಿಚಾರಕ್ಕೆ ಸಂಬಂಧಪಟ್ಟಂಥ ಲೆಕ್ಕಪತ್ರ ಇನ್ನೊಂದು ಮತ್ತೊಂದು ಎಲ್ಲ ವಿಚಾರಗಳು ಕೂಡ ಇ ಡಿ ಐ ಟಿ ಸಿ ಬಿ ಐ ಇಂಥ ಇಂಥ ವಿಚಾರಗಳ ವಿಚಾರಣೆ ಕಾಲದಲ್ಲೇ ಕೂಡ ಹೊರಬಂದಿದ್ದಂಥ ವಿಚಾರ ಆದರೆ ಡಿ ಕೆ ಶಿವರ ಆಡಿಯೋ ಇರಲಿಲ್ಲ ಆ ಒಂದು ಆಡಿಯೋ ಮಾತ್ರ ಹತ್ರ ಇದೆ ಅಂಥೇಳಿ ಒಂದು ಕಡೆ ಎಲ್ಲ ವಿಚಾರಕ್ಕೆ ಸಂಬಂಧಪಡ್ತಕ್ಕಷ್ಟು ಆರೋಪ ಬಂತಲ್ಲ ರಮೇಶ್ ಜಾರಕಿಹೊಳಿ ಅವರ ಕಡೆಯಿಂದ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಚಂದ್ರಾಜ್ ಹಟ್ಟಿಹೊಳಿ ಶಾಸಕರು ಕೂಡ ಹೌದು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ ಚಂದ್ರಾಜ್ ಹಟ್ಟಿಹೊಳಿ ಅವರಿಗೆ ನಮಸ್ಕಾರ ಚಂದ್ರಾಜ್ ಹೆಟ್ಟಿಹೊಳಿ ಅವರ ನನ್ನ ಪ್ರಶ್ನೆ ನನ್ನ ಪ್ರಶ್ನೆ ಒಂಥರ ಸಾಲು ಸಾಲಾಗಿ ನಿರಂತರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಟಾರ್ಗೆಟ್ ಡಿ ಕೆ ಶಿವಕುಮಾರ್ ಅವರು ಟಾರ್ಗೆಟ್ ಎಲ್ಲರ ಬಗ್ಗೆ ಈಗ ರಮೇಶ್ ಜಾರಕಿಹೊಳಿ ಅವರು ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಈ ಒಂದು ವಿಚಾರದಲ್ಲಿ ಫಸ್ಟ್ ರಿಯಾಕ್ಷನ್ ಬೇಕು ನಂಗೆ ನಿಮ್ಮದು ಇದನ್ನು ನೀವು ಹೇಗೆ ರಿಸೀವ್ ಮಾಡ್ತಾ ಇದ್ದೀರಿ ನಿರಂತರವಾಗಿ ರಮೇಶ್ ಅವರು ನಾನು ಡಿ ಕೆ ಶಿವಕುಮಾರ್ ಚೆನ್ನಾಗಿದ್ವಿ ಗ್ರಾಮೀಣ ಶಾಸಕಿಯೊಬ್ಬರು ಕಾರಣ ಅಂತ ಹೇಳೋದು ಯಾರೋ ಹುಳಿ ಹಿಡಿದ್ರು ಅಂತ ಹೇಳೋದು ಹಣ ಖರ್ಚು ಮಾಡಿ ನನ್ನ ರಾಜಕೀಯ ಜೀವನ ಮುಗಿಸೋ ಹೊರಟಿದ್ರು ಅಂತ ಹೇಳೋದು ನನ್ನ ಹತ್ರ ಆ ಸಿ ಡಿ ಇದೆ ಈ ಸಿ ಡಿ ಇದೆ ಅಂತ ಹೇಳೋದು ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಇದು ಅಂತ ನೋಡಿ ಸರ್ ಈಗಾಗಲೇ ನಾನು ಮಾಧ್ಯಮ ಗೋಷ್ಠಿಯಲ್ಲಿ ಎಲ್ಲ ವಿಸ್ತಾರವಾಗಿ ಮಾತಾಡಿದ್ದೀನಿ ಆದರೂ ಕೂಡ ಎಲ್ಲೋ ಒಂದು ಕಡೆ ರಮೇಶ್ ಜಾರಕಿಹೊಳಿ ಅವರು ಆಧಾರ ರಹಿತ ಆರೋಪಗಳನ್ನು ಮಾಡುವ ಮೂಲಕ ಒಂದು ಹತಾಶ ಮನೋಭಾವನೆಯಿಂದ ರಾಜ್ಯದ ಜನತೆ ಮುಂದೆ ಹಾಗೂ ಜಿಲ್ಲೆಯ ಜನತೆ ಮುಂದೆ ಸುಳ್ಳು ಆರೋಪಗಳನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ ನಾವು ಶಾಂತಿಯುತವಾಗಿ ಎಲೆಕ್ಷನ್ ಮಾಡ್ಬೇಕಂತ ಈಗಾಗಲೇ ನಮ್ಮ ಸಹೋದರಿ ಶಾಸಕಿ ಲಕ್ಷ್ಮಿ ಅಂಬಾಳ್ಕರ್ ಅವರು ಮಾಧ್ಯಮ ಗೋಷ್ಠಿಯಲ್ಲಿ ಹೇಳಿದ್ದಾರೆ ಶಾಂತ ರೀತಿಯಿಂದ ನಮ್ಗೆ ಎಲೆಕ್ಷನ್ ಮಾಡಬೇಕು ನಮಗೆ ಏನೇ ಇದ್ರು ಜನಸೇವೆ ಮಾಡಬೇಕು ಜನಪರ ಕಾಳಜಿ ಜಿಲ್ಲೆಯಲ್ಲಿ ಅಭಿವೃದ್ಧಿ ರಾಜ್ಯದಲ್ಲಿ ಅಭಿವೃದ್ಧಿ ಹೇಗಾದ್ರೂ ಮಾಡಿ ಜನರ ಮನಸ್ಸನ್ನು ಒಲಿಸಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕಂತ ಒಂದು ಶಾಂತ ರೀತಿಯಿಂದ ಚುನಾವಣೆ ಮಾಡಬೇಕಂತ ನಮ್ಮ ಶಾಸಕರು ಹೊರಟಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಕೂಡ ಕೇವಲ ಒಂದೇ ಒಂದು ಗುರಿ ಜನಪರ ಕೆಲಸಗಳನ್ನ ಮಾಡುವ ಮೂಲಕ ಜನರ ವಿಶ್ವಾಸವನ್ನು ಗೆಲ್ಲುವ ಮೂಲಕ ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು ಡಿ ಕೆ ಶಿವಕುಮಾರ್ ಸಾಹೇಬ್ರು ಇರ್ಬೋದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕಂತ ನಾವು ಹೊರಟಿದ್ದೇವೆ ಈ ಒಂದು ಹೊತ್ತಿನಲ್ಲಿ ಸುಮಾರು ಒಂದೂವರೆ ವರ್ಷ ಎರಡು ವರ್ಷ ಆದಮೇಲೆ ರಮೇಶ್ ಜಾರಕಿಹೊಳಿ ಅವರು ಮಾಧ್ಯಮ ಗೋಷ್ಠಿ ಮಾಡುವ ಮೂಲಕ ಸ್ಪಷ್ಟತೆ ಇಲ್ಲದೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಮೇಲೆ ಆರೋಪ ಮಾಡ್ತಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಲೆ ಆರೋಪ ಮಾಡ್ತಾರೆ ನಮ್ಮ ಹರ್ಷ ಶುಗರ್ಸ್ ಫ್ಯಾಕ್ಟ್ರಿ ಮೇಲೆ ಆರೋಪ ಮಾಡ್ತಾರೆ ಎಲ್ಲೋ ಒಂದು ಕಡೆ ರಮೇಶ್ ಜಾರಕಿಹೊಳಿ ಅವರು ಗೊಂದಲಕ್ಕೆ ಒಳಗಾಗಿದ್ದಾರೆ ಅವರಿಗೆ ಸ್ಪಷ್ಟತೆ ಇಲ್ಲ ಓಕೆ ದಾಖಲೆಗಳನ್ನು ಹಿಡ್ಕೊಂಡು ಮಾತಾಡಿದರೆ ನಾವು ಅವ್ರಿಗೆ ಉತ್ತರ ನೀಡಬಹುದು ಗಾಳಿಯಲ್ಲಿ ಗುಂಡು ಹೊಡೆದ್ರೆ ಅದಕ್ಕೆ ಯಾವ ರೀತಿ ಉತ್ತರ ಕೊಡ್ಲಿಕ್ಕಾಗುತ್ತೆ ಸರ್ ಹ್ಞೂ ಸಿ ಬಿ ಐ ಕೊಡಿ ಸಿ ಬಿ ಐ ಕೊಡಿ ಎಲ್ಲ ಆಚೆ ಬರುತ್ತೆ ಬರುತ್ತೆ ಬರುತ್ತಾವಾಗ ಸರ್ಕಾರಕ್ಕೂ ಕೇಳ್ತಾ ಇದ್ದಾರೆ ಸಿ ಬಿ ಐ ಕೊಡಿ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಸಿ ಬಿ ಐ ಕೊಟ್ಟರೆ ನಿಮ್ಗೆ ಏನಾದರೂ ಭಯ ಇದೆಯಾ ನೋಡಿ ಸರ್ ನಾವು ಪ್ರತಿಯೊಂದು ಹಂತದಲ್ಲಿ ಹೇಳ್ತೀವಿ ಈ ಭಾರತ ದೇಶದ ಅಂಗ ಸಂಸ್ಥೆಗಳಾದ ಸಿಬಿಐ ಇಡಿ ಐಟಿ ಈ ಬಿಜೆಪಿ ಕಪಿಮುಷ್ಟಿಯಲ್ಲಿದೆ ಅದನ್ನು ದುರುಪಯೋಗ ಮಾಡ್ಕೊಳ್ತಾ ಇದಾರೆ ಅಂತ ಇವತ್ತು ರಮೇಶ್ ಜಾರಕಿಹೊಳಿ ಅವರು ಆಡಿದ ಮಾತುಗಳನ್ನ ತಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಈಗಾಗಲೇ ಅವರು ಕನ್ಫರ್ಮ್ ಇದಾರೆ ಸಿಬಿಐ ಅವರು ಕೇಸ್ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟು ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಅರೆಸ್ಟ್ ಮಾಡ್ತಾರೆ ಅಂತ ಒಂದು ಕನ್ಫರ್ಮೇಶನ್ ಅಲ್ಲಿ ಮಾತಾಡ್ತಾ ಇದ್ದಾರೆ ಅವರು ಯಾವ ರೀತಿ ಸಂಸ್ಥೆಗಳು ದುರುಪಯೋಗ ಆಗ್ತಾ ಇದ್ದಾವೆ ಅಂತಂದರೆ ಈಗ ಇದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಹಾಗೂ ನಳಿನ್ ಕುಮಾರ್ ಕಟೀಲ್ ಸಾಹೇಬ್ರು ಮುಂದೆ ಬಂದು ಇದಕ್ಕೆ ಏನಾದರೂ ಈ ರೀತಿ ಬೇಜವಾಬ್ದಾರಿ ಹೇಳಿಕೆಯನ್ನು ನೀಡಲಿಕ್ಕೆ ಪಕ್ಷದ ವತಿಯಿಂದ ರಮೇಶ್ ಜಾರಕಿಹೊಳಿ ಅವರಿಗೆ ತಾವು ಅನುಮತಿಯನ್ನು ನೀಡಿದ್ದಾರೆ ಅದನ್ನೂ ಒಂದು ನಾವಿಲ್ಲಿ ಗಮನಿಸಬೇಕು ಯಾಕಂತಂದ್ರೆ ಇವರು ಕಂಪ್ಲೇಂಟ್ ಮಾಡಲಿ ಕಂಪ್ಲೇಂಟನ್ನು ಸಿ ಬಿ ಐಗಾದರೂ ಮಾಡಲಿ ಇಡಿಗಾದರೂ ಮಾಡಲಿ ಐ ಟಿಗಾದರೂ ಮಾಡಲಿ ಅವರು ತಮ್ಮ ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾರೆ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಅದಕ್ಕೊಂದು ಏನೋ ಒಂದು ನಿರ್ಣಯ ಅಂತ ಬರುತ್ತೆ ಇವರು ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅರೆಸ್ಟ್ ಆಗೇ ಆಗ್ತಾರಂತ ಒಂದು ಕನ್ಫರ್ಮ್ ಇಂದ ಹೇಳ್ತಾರೆ ನೀವು ನೋಡಿ ಮುಂದೊಂದು ದಿವಸ ಡಿ ಕೆ ಶಿವಕುಮಾರ್ ಅವರು ಅರೆಸ್ಟ್ ಆಗ್ತಾರಂತೆ ಯಾವ ಒಂದು ಒಂದು ವಿಶ್ವಾಸದಲ್ಲಿ ಇವರು ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ ಎಲ್ಲೋ ಒಂದ್ ಕಡೆ ನನಗೆ ಸಂಶಯ ಬರ್ತಾ ಇದೆ ಈ ಸಂಸ್ಥೆಗಳನ್ನ ದುರುಪಯೋಗ ಮಾಡ್ಕೊಂಡ್ಬಿಟ್ಟು ಚುನಾವಣೆ ಸಂದರ್ಭದಲ್ಲಿ ನಮ್ಮ ನಾಯಕರ ವಿರುದ್ಧ ಒಂದು ವ್ಯವಸ್ಥಿತವಾದ ಪಿತೂರಿಗೆ ಇದು ಟೂ ಪಾಯಿಂಟ್ ಜೀರೋ ಇನ್ನೊಂದು ನೆಕ್ಸ್ಟ್ ಪಾರ್ಟ್ ಆಫ್ ಬಿ ಜೆ ಪಿ ಅಜೆಂಡಾ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಡಿ ಕೆ ಶಿವಕುಮಾರ್ ಅವರು ಇಬ್ಬರು ಸೇರಿಕೊಂಡು ರಮೇಶ್ ಜಾರಕಿಹೊಳಿ ಅವರ ರಾಜಕೀಯ ಜೀವನ ಮುಗಿಸೋಕ್ಕೆ ಸಂಚು ರೂಪಿಸಿದ್ರು ಅಂತ ಕೂಡ ಒಂದು ಆರೋಪ ಇದೆ ಇದೇ ನಿಜ ಅಂತೀರಾ ಸುಳ್ಳು ಅಂತೀರಾ ಇದು ಚಂದ್ರಾಜ್ ಸರ್ ಈ ಹೇಳಿಕೆಯನ್ನು ನಾನು ಸ್ಪಷ್ಟವಾಗಿ ತಳ್ಳಹಾಕ್ತೀನಿ ಯಾವುದೇ ಒಬ್ಬ ಜನಪ್ರತಿಯ ಜನಪ್ರತಿನಿಧಿಯ ರಾಜಕೀಯ ಜೀವನವನ್ನ ಯಾರಿಂದಲೂ ಕಟ್ಲಿಕ್ಕೂ ಆಗಲ್ಲ ಮುಗಿಸ್ಲಿಕ್ಕೂ ಆಗಲ್ಲ ಆ ಕ್ಷೇತ್ರದ ಜನತೆ ತೀರ್ಮಾನ ಮಾಡ್ತಾರೆ ನಮಗೆ ಯಾವ ರೀತಿ ಜನಪ್ರತಿನಿಧಿ ಬೇಕಂತ ಸೊ ನಾವು ಒಬ್ಬ ಜನಪ್ರತಿನಿಧಿಯ ಜೀವನವನ್ನ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಬಾಲಿಶ ಹೇಳಿಕೆ ಅದು ಮತ್ತೆ ಅವರು ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಆಪರೇಷನ್ ಕಮಲ ಮಾಡುವ ಮೂಲಕ ಸಮ್ಮಿಶ್ರ ಸರ್ಕಾರವನ್ನ ಕೆಡವಿ ತಮ್ಮ ಸ್ವಾರ್ಥ ಸಾಧನೆಗಾಗಿ ಬಿಜೆಪಿಗೆ ಸೇರ್ಕೊಂಡ್ಬಿಟ್ಟು ಇಡೀ ಜಿಲ್ಲೆಯ ಜನರಿಗೆ ರಾಜ್ಯದ ಜನರಿಗೆ ಮೋಸ ಮಾಡಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ನೈತಿಕತೆಯ ಪ್ರಶ್ನೆ ಒಂದು ಉದ್ಭವ ಆಗ್ತದೆ ಯಾವ ಒಂದು ನೈತಿಕತೆ ಎಂದ ಇವರು ಇನ್ನೊಬ್ಬರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಇವರಿಗೆ ಜನಸೇವೆ ಮಾಡಬೇಕಾಗಿದ್ರೆ ಜನಪರ ಕಾಳಜಿ ಇದ್ರೆ ತಮ್ಮ ಕ್ಷೇತ್ರದ ಬಗ್ಗೆ ಕಾಳಜಿ ಇದ್ರೆ ಸಮ್ಮಿಶ್ರ ಸರ್ಕಾರದಲ್ಲಿ ಇವ್ರನ್ನ ಮಂತ್ರಿ ಮಾಡಿದ್ರಲ್ಲ ಆವಾಗಲೂ ಇವ್ರ ಮಂತ್ರಿ ಇದ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ರು ಇದೇ ಪಕ್ಷದಲ್ಲಿ ಇದ್ಕೊಂಡು ಜನಪರ ಸೇವೆಯನ್ನ ಜನಪರ ಕಾಳಜಿಯನ್ನ ಇವರು ಮಾಡಬಹುದಾಗಿತ್ತು ತಮ್ಮ ಸ್ವಾರ್ಥ ಸಾಧನೆಗಾಗಿ ಬಿಜೆಪಿಗೆ ಹೋಗಿ ಈಗ ಇನ್ನೊಬ್ಬರ ಮೇಲೆ ಆಧಾರ ರಹಿತ ಆರೋಪ ಮಾಡೋದು ತಪ್ಪು ಕೂಡಲೇ ಬಿ ಜೆ ಪಿ ವರಿಷ್ಠರು ಮಧ್ಯಸ್ಥಿಕೆ ವಹಿಸಿ ರಮೇಶ್ ಜಾರಕಿಹೊಳಿ ಅವರು ನೀಡುವಂಥ ಹೇಳಿಕೆಗಳಿಗೆ ತಮ್ಮ ಪಕ್ಷದ ಸ್ಟ್ಯಾಂಡನ್ನು ಸ್ಪಷ್ಟೀಕರಣ ಮಾಡಬೇಕು ಅಂದರೆ ರಮೇಶ್ ಜಾರಕಿಹೊಳಿ ಅವರು ಹೇಳೋ ಇನ್ನೊಂದು ವಿಚಾರ ಅಂದರೆ ನಲವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ನನ್ನ ಹೆಸರನ್ನು ಹಾಳು ಮಾಡೋಕೆ ಅಂತ ನನ್ನ ಹೆಸರು ಹಾಳಾಗ್ಲಿ ಅಂತ ಹೇಳಿ ನಲವತ್ತು ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಅಂತ ಏನು ಕಥೆ ಇದು ಸರ್ ಈ ವಿಷಯದ ಬಗ್ಗೆ ರಮೇಶ್ ಜಾರಕಿಹೊಳಿ ಅವರು ಅವರೇ ಸ್ಪಷ್ಟೀಕರಣ ಕೊಟ್ಟರೆ ಸಾಕು ಇದಕ್ಕೆ ಕಪೋಕಲ್ಪಿತ ಒಂದು ಕಥೆ ಇದು ಅವರು ಮಾಡಿದಂತ ಸ್ವಯಂ ಪ್ರೇರಿತ ಅಪರಾಧವನ್ನ ಇನ್ನೊಬ್ಬರು ಮಾಡಿದ್ರ ಅಂತ ಹೇಳೋದು ತಪ್ಪಾಗುತ್ತೆ ಅವರು ವೈಯಕ್ತಿಕ ಜೀವನದಲ್ಲಿ ಏನ್ ಮಾಡಿದಾರೆ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ ಅವರೇ ಮಾಡಿದ ಒಂದು ಸ್ವಯಂ ಪ್ರೇರಿತ ಅಪರಾಧದಿಂದ ಏನೇನಾಯಿತು ಆ ಸಿಡಿ ಪ್ರಕರಣದ ನಂತರ ಏನೇನಾಯ್ತು ಅಂತ ರಾಜ್ಯದ ಜನತೆ ನೋಡಿದರೆ ಎಲ್ಲರೂ ನೋಡಿದರೆ ನಾವು ನೋಡಿದಿವಿ ಆ ಒಂದು ತಪ್ಪನ್ನ ಇವರಿಂದ ಆಯ್ತು ಅಂತ ಹೇಳೋದು ತಪ್ಪಾಗುತ್ತೆ ಯಾಕಂತಂದ್ರೆ ಆ ಅಪರಾಧವನ್ನ ಮಾಡಲಿಕ್ಕೆ ಯಾರು ಅವರಿಗೆ ಪ್ರಚೋದನೆ ನೀಡಿರಲಿಲ್ಲ ತಮ್ಮ ಸ್ವಯಂ ಮನಸ್ಸಿನಿಂದ ಹೋಗ್ಬಿಟ್ಟು ಅಪರಾಧ ಮಾಡ್ಬಿಟ್ಟು ಅಪರಾಧ ಬೆಳಕಿಗೆ ಬಂದ ತಕ್ಷಣ ಇವ್ರು ಮಾಡಿಸಿದ್ರು ಇವ್ರು ಮಾಡಿಸಿದ್ರು ಅಂತ ಹೇಳೋದ್ಕಿಂತ ಆಯ್ತು ನಾನು ಮಾಡಿದ ತಪ್ಪಿದೆ ಅಂತ ಸ್ಟ್ಯಾಂಡ್ ತಗೋದ್ರಲ್ಲಿ ಗಟ್ಟಿತನ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ ಒಂದ್ ಕಡೆ ಆಯ್ತು ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮೇಲೋ ಡಿ ಕೆ ಶಿವಕುಮಾರ್ ಅವ್ರ ಮೇಲೋ ಒಂದಷ್ಟು ಸಮಸ್ಯೆಗಳು ರಮೇಶ್ ಜಾರಕಿಹೊಳಿ ಅವ್ರಿಗೆ ಇದೆ ಅಂತ ನಾವು ಭಾವಿಸೋಣ ಯಾಕೆ ರಮೇಶ್ ಅವರು ಒಂದು ಲೀಗಲ್ ಬ್ಯಾಟಲ್ಗೆ ಮುಂದಾಗ್ತಾ ಇಲ್ಲ ಕಾನೂನು ಸಮರಕ್ಕೆ ಯಾಕೆ ಮುಂದಾಗ್ತಾ ಇಲ್ಲ ಈಗ ಇವರು ಬ್ಲ್ಯಾಕ್ ಮೇಲ್ ಮಾಡಿದ್ರಾ ಡಿ ಕೆ ಶಿವಕುಮಾರ್ ಅವರು ರಮೇಶ್ ಜಾರಕಿಹೊಳಿ ಅವರಿಗೆ ನಲವತ್ತು ಕೋಟಿ ಖರ್ಚು ಮಾಡಿದ್ರ ಅವ್ರನ್ನ ತೇಜೋವಾದೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರ ರಾಜಕೀಯ ಜೀವನ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡಿದ್ರ ಸಂಬಂಧಪಟ್ಟಂಥ ಪ್ರೂಫ್ ಇದೆಯಾ ಇಮ್ಮಿಡಿಯೇಟ್ ಹೋಗಿ ಒಂದು ಪ್ರೈವೇಟ್ ಕಂಪ್ಲೇಂಟ್ ಲಾಡ್ಜ್ ಮಾಡಬಹುದು ಎನಿ ಡೇ ಎನಿ ಟೈಮ್ ಎನಿ ಸ್ಟೇಷನ್ನು ಸರ್ಕಾರ ಕೂಡ ಅವರದೇ ಇದೆ ತನಿಖೆ ಮಾಡಿದಾಗ ವಿಚಾರಣೆಲ್ಲೋ ಇನ್ನೊಂದು ಹಂತದಲ್ಲೋ ತಪ್ಪಾಗಿದ್ದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಶಿಕ್ಷೆ ಆಗಬೇಕು ಡಿ ಕೆ ಶಿವಕುಮಾರ್ ಅವ್ರಿಗೂ ಆಗಬೇಕು ಇದರ ಆರೋಪ ಮುಕ್ತರಾಗಿ ಈ ಕಡೆ ರಮೇಶ್ ಜಾರಕಿಹೊಳಿಯವರು ಕೂಡ ಆಚೆ ಬರಬಹುದು ಅದೇನು ಮಾಡಿದೆ ಪ್ರೆಸ್ ಮೀಟ್ ಮಾಡಿ 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 ಮೈಕ್ಗಳ ಎದುರುಗಡೆ ತಮ್ಮ ಆಕ್ರೋಶ ತೋರಿಸ್ಕೊಳ್ತಾ ಇದ್ದಾರಲ್ಲ ಇದು ಯಾಕೆ ಅಂತ ಅದೇ ಸರ್ ಅದನ್ನು ನಮ್ಮ ಈ ಪ್ರಶ್ನೆ ನಮಗೂ ಕಾಡಿಸ್ತಾ ಇದೆ ಹ್ಞೂ ಒಂದು ಕಡೆ ಅವ್ರು ಹೇಳ್ತಾರೆ ಹ್ಞೂ ಇದನ್ನ ಇದನ್ನ ಅಧಿಕಾರಿಗಳು ತನಿಖೆ ಮಾಡಿಬಿಟ್ಟು ಡಿಸಿಷನ್ ತಗೊಳ್ತಾರೆ ಸಿಬಿಐದವರು ಎನ್ಕ್ವೈರಿ ಮಾಡ್ತಾರೆ ಇನ್ನೊಂದು ಕಡೆ ಮಾಧ್ಯಮದ ಮುಂದೆ ಇವರೇ ಬಂದು ಆರೋಪ ಮಾಡ್ತಾರೆ ಇವರಿಗೆ ಸ್ಪಷ್ಟತೆ ಇಲ್ಲ ನಿಮಗೆ ತನಿಖಾ ಸಂಸ್ಥೆಗಳ ಮೇಲೆ ವಿಶ್ವಾಸ ಇದ್ದಾಗ ನೀವು ಏನಕ್ಕೆ ಪತ್ರಿಕಾಗೋಷ್ಠಿ ಕರೆದು ಬಿಟ್ಟು ಮಾಧ್ಯಮದ ಮುಂದೆ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಹೊರಟಿದ್ದೀರಾ ನೀವು ಒಂದು ಕಂಪ್ಲೇಂಟ್ ಕೊಡಿ ಆ ಕಂಪ್ಲೇಂಟ್ ಅನ್ನ ಅವ್ರ ತನಿಖಾ ಸಂಸ್ಥೆಗಳು ತನಿಖೆ ಮಾಡಿಬಿಟ್ಟು ರಿಪೋರ್ಟ್ ಕೊಡ್ತಾರೆ ನೀವೇನಕ್ಕೆ ಜಜ್ ಆಗಿಬಿಟ್ಟು ಹಿಂಗಾಗಿದೆ ಇವರೇ ನನ್ನ ವಿರುದ್ಧ ಪಿತೂರಿ ಮಾಡಿದ್ರು ಇವರೇ ಷಡ್ಯಂತ್ರ ಮಾಡಿಬಿಟ್ರು ನನ್ನ ಹತ್ರ ಎಲ್ಲ ಸಾಕ್ಷಿಗಳಿದೆ ಅಂತ ನೀವು ಮಾಧ್ಯಮದ ಪತ್ರಿಕಾಗೋಷ್ಠಿ ಕರೆದ್ಬಿಟ್ಟು ನೀವು ದ್ವಂದ್ವ ನೀತಿ ಅನುಸ ಅನುಸರಿಸ್ತಾ ಇದ್ರ ನಿಮಗೆ ತನಿಖಾ ಸಂಸ್ಥೆಗಳ ಮೇಲೆ ವಿಶ್ವಾಸ ಇತ್ತು ಕಂಪ್ಲೇಂಟ್ ಕೊಡಿ ಸುಮ್ಮನೆ ಕೂತ್ಕೊಳ್ಳಿ ಅವ್ರ ಕೆಲಸ ಅವ್ರು ಮಾಡ್ತಾರೆ ಇಲ್ಲ ಅವತ್ರ ಮೇಲೆ ಇಲ್ಲ ಅಂತಂದ್ರೆ ನಿಮ್ಮ ಹತ್ರ ಇರುವಂತಹ ಸಾಕ್ಷಾತ್ರಿಗಳನ್ನ ನೀವೇ ರಿಲೀಸ್ ಮಾಡಿ ಮಾಧ್ಯಮದವ್ರ ಮುಂದೆ ರಿಲೀಸ್ ಮಾಡಿ ನೀವೇ ಪತ್ರಿಕಾಗೋಷ್ಠಿ ಕರೆದ್ಬಿಟ್ಟು ಸ್ಪಷ್ಟೀಕರಣ ಕೊಡಿ ನೀವು ಎರಡೂ ಮಾಡ್ತಾ ಇಲ್ಲ ಜನರಿಗೆ ರಾಜ್ಯದ ಜನತೆಗೆ ಜಿಲ್ಲೆಯ ಜನತೆಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವುದನ್ನು ಬಿಟ್ಟು ಅವರು ಮನಸ್ಸಿನಲ್ಲಿ ಏನಿದೆ ಅದು ಸ್ಪಷ್ಟೀಕರಣ ಆಗ್ತಾ ಇಲ್ಲ ಸರ್ ತಮಗೇನಾದರೂ ತಿಳಿದ್ರೆ ನನಗೂ ತಿಳಿಸಿ ನಾನು ತಿಳ್ಕೊಳಕ್ ಪ್ರಯತ್ನ ಮಾಡ್ತೀನಿ ಇನ್ನೊಂದು ಕಡೆ ಚಂದರಾಜ್ ಅವರೇನು ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ ಈಗ ನಿಮ್ಮ ನಿಮ್ಮ ಸಹೋದರಿಯ ಬಗ್ಗೆ ನಿಮ್ಮ ಸಹೋದರಿಯ ಬಗ್ಗೆ ಏಕವಚನ ಬಳಸಿದ್ದು ನಾವು ನೋಡಿದ್ದೀವಿ ಕೆಟ್ಟ ಹುಳ ಅಂಥೇಳಿ ಅವರು ಮಾತಾಡಿದ್ದು ಬಹುಶಃ ನೀವು ಕೇಳಿರ್ತೀರಿ ಅದು ಬೆಳಗಾವಿ ಭಾಗದಲ್ಲೇ ಅವರ ಅನುಯಾಯಿಗಳು ಕಾರ್ಯಕರ್ತರದ್ದು ಅವ್ರದಷ್ಟು ಸಮಾವೇಶ ನಡೆಸಿ ಇದು ಪಾರ್ಟಿದಲ್ಲಪ್ಪ ನನ್ನ ಫ್ರೆಂಡ್ಸ್ದು ನನ್ನ ಫಾಲೋವರ್ಸ್ದು ಅಂತ ಹೇಳಿಕೊಂಡು ಒಂದು ಸಭೆ ಮಾಡಿ ಆಕಿ ಆಕಿ ಅದೆಷ್ಟು ಹಣ ಕೊಡ್ತಾಳೋ ನಾನು ಆರು ಸಾವಿರ ರೂಪಾಯಿ ಕೊಟ್ಬಿಡ್ತೀನಿ ನೋಡ್ರಪ್ಪಾ ಆರು ಸಾವಿರ ಕೊಟ್ಬಿಟ್ಟು ಅದಕ್ಕಿಂತ ಜಾಸ್ತಿನೇ ಕೊಟ್ಬಿಟ್ಟು ಅವಳು ಎಷ್ಟು ಬೇಕಾದ್ರೆ ಹಣ ಖರ್ಚು ಮಾಡಲಿ ಅನ್ನೋವರೆಗೂ ಮಾತುಗಳು ಹೋಗ್ತಾ ಇದೆಯಲ್ಲ ಸೊ ನೀವಾದರೂ ಒಂದು ಲೀಗಲ್ ಆಕ್ಷನ್ಗೆ ಬಂದಾಗಬೇಕಲ್ವೇ ಕೆಪಿಸಿಸಿ ಇವತ್ತು ಕಂಪ್ಲೇಂಟ್ ಮಾಡಿದೆ ಆರು ಸಾವಿರ ರೂಪಾಯಿಗೆ ಸಂಬಂಧಪಟ್ಟಂತೆ ಅದೊಂದು ಒಂದು ಭಾಗ ಪರ್ಸ್ನಲಿ ಅಂತ ಬಂದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಆಗೋ ಅವಮಾನ ಬೇರೆ ಅಲ್ಲ ಚಂದ್ರಾಜ್ ಹಟ್ಟಿಹೊಳಿ ಅವರಿಗೆ ಆಗ್ತಕ್ಕಂಥ ಅವಮಾನ ಬೇರೆ ಅಲ್ಲ ನೀವು ಯಾಕೆ ಒಂದು ಲೀಗಲಿ ಒಂದು ಸ್ಟೆಪ್ ಮುಂದೆ ಇಡ್ತಾ ಇಲ್ಲ ನೋಡಿ ಸರ್ ಇವಾಗ ರಮೇಶ್ ಜಾರಕಿಹೊಳಿ ಅವರು ಸರ್ವೇ ಸಾಮಾನ್ಯವಾಗಿ ಎಲ್ಲರ ಬಗ್ಗೆ ಹಗರ ಮಾತಾಡೋದನ್ನ ನೀವು ಹಿಂದೆಂದೂ ನೋಡ್ಕೊತ ಬಂದಿದ್ದೀರಾ ಹ್ಞೂ ಅವರು ಯಾರ ಬಗ್ಗೆನೂ ಗೌರವಯುತವಾಗಿ ನಡ್ಕೊಳ್ಳಲ್ಲ ಮೀಡಿಯಾಗಳಲ್ಲಿ ಒಬ್ಬ ನಮ್ಮ ಬೆಳಗಾವಿ ಜಿಲ್ಲೆಯ ಒಬ್ಬ ಮೀಡಿಯಾ ಪ್ರತಿನಿಧಿಗೆ ಕೆಟ್ಟ ಪದಗಳನ್ನ ಯೂಸ್ ಮಾಡಿದ್ದಕ್ಕೆ ತಾವೇ ಮೀಡಿಯಾದಲ್ಲಿ ಅವ್ರನ್ನ ಬ್ಯಾನ್ ಮಾಡುವ ವಿಷಯ ಕೂಡ ತಮ್ಮೆಲ್ಲರಿಗೂ ಗೊತ್ತಿದೆ ಮೀಡಿಯಾದಿಂದ ಅವರು ಕೆಲವು ದಿನಗಳ ಕಾಲ ಬ್ಯಾನ್ ಆಗಿದ್ರು ಕರೆಕ್ಟ್ ಎಲ್ಲರ ಬಗ್ಗೆ ಹಗುರವಾಗಿ ಮಾತಾಡೋದು ಅವರು ಬಾಯಿ ಚಪಲ್ತನ ಈಗ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಪದ್ಧತಿಯಿಂದ ಶಿಸ್ತಿನಿಂದ ರಾಜಕಾರಣ ಮಾಡ್ತಾ ಬಂದಿದ್ವಿ ಎರಡ್ ಸಾವಿರದ ಹದಿಮೂರರಲ್ಲಿ ಚುನಾವಣೆಗೆ ನಿಂತು ಸೋತರು ಲಕ್ಷ್ಮಿ ಅಂಬಾಳ್ಕರ್ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸೋತರು ಆದರೆ ಛಲ ಬಿಡದೆ ಜನರವನ್ನ ಜನರ ವಿಶ್ವಾಸ ಗೆಲ್ಲುವ ಮೂಲಕ ಅವರ ಸೇವೆ ಮಾಡುವ ಮೂಲಕ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಭೂತಪೂರ್ವವಾದಂತಹ ಐವತ್ತು ಸಾವಿರ ಮತಗಳ ಅಂತರದಿಂದ ಅವರು ಆರಿಸಿ ಬರ್ತಾರೆ ನಾವು ಜನರ ಮಧ್ಯೆ ಇದ್ದು ಬಿಟ್ಟು ಅವರ ಕಷ್ಟಗಳಿಗೆ ಸ್ಪಂದನೆ ಮಾಡಿ ಒಂದು ಸುಶಿಕ್ಷಿತ ರೀತಿಯಲ್ಲಿ ರಾಜಕಾರಣ ಮಾಡುವಾಗ ಈ ರೀತಿ ಅಪ್ರಬುದ್ಧ ಹಾಗೂ ಅವೈಚಾರಿಕ ಹೇಳಿಕೆಗಳಿಗೆ ನಾವು ಅದಕ್ಕೆ ಉತ್ತರ ಕೊಡ್ತಾ ಕೂತ್ಕೊಂಡ್ರೆ ಜನ ಇಲ್ಲಿ ಜಿಲ್ಲೆಯಲ್ಲಿ ಕಂಪೇರ್ ಮಾಡ್ತಾರೆ ಏನಪ್ಪಾ ಅವ್ರಿಗೆ ಇವರಿಗೆ ಡಿಫರೆನ್ಸ್ ಇಲ್ಲ ಅವ್ರು ಹೇಳ್ತಾರೆ ಇವ್ರು ಅದಕ್ಕೆ ಉತ್ತರ ಕೊಡ್ತಾರೆ ಅದಕ್ಕೆ ಇದನ್ನ ನಾವು ಜನರ ಮುಂದೆ ತಗೊಂಡು ಹೋಗ್ತೀವಿ ಜನರಿಗೆ ಇತರ ಬಗ್ಗೆ ತಿಳುವಳಿಕೆ ಮಾಡಿ ಕೊಡ್ತೀವಿ ಜನರೇ ಇದಕ್ಕೆ ತಕ್ಕ ಉತ್ತರವನ್ನ ಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಯಾಕಂದ್ರೆ ನಾನು ಮೊನ್ನೆ ನಡೆದಂತ ಎಂ ಎಲ್ ಸಿ ಚುನಾವಣೆಯಲ್ಲಿ ಪ್ರತಿಯೊಂದು ಹಂತದಲ್ಲಿ ಚಂದ್ರ ಜಟ್ಟಿಹೊಳಿನ ಕೆಡಬೇಕು ಜಿಲ್ಲೆಗೆ ಇದು ಒಳ್ಳೆಯದಲ್ಲ ನಿಮ್ಮ ಮೊದಲನೇ ಮತ ಬಿಜೆಪಿ ಗೆಲ್ಲಿಸಿ ಎರಡನೇ ಮತ ಕಾಂಗ್ರೆಸ್ನ ಸೋಲಿಸ್ಲಿಕ್ಕೆ ಹಾಕಿ ಅಂತ ರಾಜ್ಯ ಈ ಜಿಲ್ಲೆಯಾದ್ಯಂತ ಇವರು ಪ್ರಚಾರ ಮಾಡಿದಂತ ಸಂದರ್ಭದಲ್ಲಿ ಜಿಲ್ಲೆಯ ಜನ ಇವ್ರನ್ನ ತಿರಸ್ಕಾರ ಮಾಡಿ ಇವರು ಮಾಡಿದಂತ ತಪ್ಪಿನಿಂದ ಬಿಜೆಪಿ ಅಫಿಷಿಯಲ್ ಕ್ಯಾಂಡಿಡೇಟೇ ಸೋಲುವಂತಾಯ್ತು ಇಷ್ಟೆಲ್ಲ ಆದರೂ ಕೂಡ ಬಿಜೆಪಿ ಪಕ್ಷ ಯಾಕೆ ಸುಮ್ಮನೆ ಕೂತಿದೆ ಅಂತ ನನಗಂತೂ ತಿಳಿತಾ ಇಲ್ಲ ಅವರು ಸ್ಪಷ್ಟೀಕರಣ ಮಾಡಬೇಕಾಗತ್ತೆ ಈ ಸಂದರ್ಭದಲ್ಲಿ ನಾವೇ ರಮೇಶ್ ಜಾರಕಿಹೊಳಿ ಅವರಿಗೆ ಬಿಜೆಪಿಯ ವಕ್ತಾರರನ್ನಾಗಿ ನೇಮಿಸಿ ನೀವು ಮಾತಾಡಿ ಅಂತ ನಾವು ಫ್ರೀ ಹ್ಯಾಂಡ್ ಕೊಟ್ಟಿದೀವಿ ಅಂತ ಅವರು ಸ್ಪಷ್ಟೀಕರಣ ಕೊಡಬೇಕಾಗುತ್ತೆ ಈ ಸಂದರ್ಭದಲ್ಲಿ ಬಿಜೆಪಿ ಇದ್ದೇ ಮಾತು ಹೇಳ್ತಿರೋದು ಮಾತ್ರ ರಮೇಶ್ ಜಾರಕಿಹೊಳಿ ಅವರು ಅಂತ ನೀವು ಹೇಳೋದು ನನಗೂ ಅದೇ ಅನ್ಸುತ್ತೆ ಸರ್ ಚುನಾವಣೆ ಸಂದರ್ಭದಲ್ಲಿ ಓಕೆ ಇವರು ನಮ್ಮ ನಾಯಕರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡುವ ಮೂಲಕ ಸಿಬಿಐ ರೇಡ್ ಮಾಡ್ತಿ ಮಾಡಿಸ್ಬೇಕು ಇನ್ಕಮ್ ಟ್ಯಾಕ್ಸ್ ರೇಡ್ ಮಾಡಿಸ್ಬೇಕು ಇಡಿ ರೇಡ್ ಮಾಡಿಸ್ಬೇಕು ಅಂತ ಇವರು ಹೇಳಿಕೆ ಕೊಡುವುದನ್ನು ನೋಡಿದ್ರೆ ಇಷ್ಟು ಸೈನಿಕ ಸುಮ್ಮನೆ ಕೂತ್ಕೊಂಡಿದ್ರು ಇವರು ಚುನಾವಣೆ ಸಂದರ್ಭದಲ್ಲಿ ಏನಕ್ಕೆ ಈ ಅಜೆಂಡಾ ಈ ಪಾಯಿಂಟ್ ಅನ್ನೇ ಇವರು ಎತ್ತಾ ಇದ್ದಾರೆ ಚಂಡ್ರಾಜ್ ಚಟ್ಟಿಹೊಳಿಯವರೇ ಈಗ ನಾನು ನನ್ನ ಇಡೀ ಪ್ರಶ್ನೆ ಇರೋದು ಈಗ ಇವರು ಇದೆಲ್ಲ ಒಂದು ಝಲಕ್ ಅಂತ ಹೇಳಿಬಿಟ್ಟಿದ್ದಾರೆ ಒಂದು ಝಲಕ್ ಅಷ್ಟೇ ಅಂತ ಹೇಳಿ ಅಂದರೆ ನಾನು ಹೇಳೋದು ಯಾವುದೇ ಮನುಷ್ಯ ನಮಗೆ ಗೊತ್ತಿರೋ ಪ್ರಕಾರ ಚಂದ್ರಾಜ್ ಹೊಳಿಯವರೇ ಅವ್ರಿಗೇನೂ ಒಂದು ಆರೋಪ ಬಂತು ಒಂದೂವರೆ ವರ್ಷ ಆಯಿತೋ ಎರಡು ವರ್ಷ ಆಯಿತೋ ಅಷ್ಟು ದಿನಗಳು ಆಗಲೇ ಸಿಡ್ದು ಬಿಡ್ತಾರೆ ಅವರು ಏನಾದರೂ ಅವ್ರ ಬಳಿಯಲ್ಲಿ ಒಂದು ಸ್ಟ್ರಾಂಗ್ ಸ್ಟಫ್ ಇದ್ದಾಗ ಆಗಲೇ ಸಿಡ್ದು ಬಿಡ್ತಾರೆ ಯೂಶಲ್ ಆಗಿ ನನ್ನ ಮನೆಗೆ ಇಷ್ಟು ಹೇಳ್ತಾ ಇದ್ದೀರಾ ನಿಮ್ಮ ಕಥೆ ನನಗೆ ಗೊತ್ತಿದೆ ಅಂಥೇಳಿ ಅದನ್ನು ಆಚೆ ಬಿಡೋದು ಅವರು ಫೈಟ್ ಮಾಡೋದು ಅವ್ರು ಬಳಿರ್ತಕ್ಕಂಥ ಸಾಕ್ಷ್ಯ ಕೊಡೋದು ಏನೋ ಮಾಡ್ತಾರೆ ಆದರೆ ಈಗ ಎಲೆಕ್ಷನ್ ಹೊಸ್ತಿಲಲ್ಲಿದೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ ಈ ಟೈಮಲ್ಲಿ ನನ್ನ ಬಳಿ ಇನ್ನೂ ಇಪ್ಪತ್ತು ಸಿ ಡಿ ಇದೆ ಇನ್ನು ಮೂವತ್ತು ಸಿ ಡಿ ಇದೆ ಇದೆಲ್ಲ ಸ್ಯಾಂಪಲ್ ನೋಡ್ಕೊಳ್ಳಿ ಆಡಿಯೋ ಇದೆ ಅಂತ ಮಾತಾಡ್ತಾ ಇದ್ದಾರಲ್ಲ ಇದ್ರ ಬಗ್ಗೆ ನಿಮ್ಗೆ ಅನಿಸ್ತು ಅಂತ ನೋಡಿ ಸರ್ ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಕ್ಕೆ ಬಯಸ್ತೀನಿ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಈಗ ಭಾರತ್ ಜೋಡೋ ಯಾತ್ರೆಯ ಒಂದು ಅಂತಿಮ ಘಟ್ಟ ಶ್ರೀನಗರದಲ್ಲಿದ್ದಾರೆ ಅವರ ಮೇಲೆ ಆದಂಥ ಆರೋಪಗಳಿಗೆ ಇನ್ನೂ ಅವ್ರ ಜೊತೆ ನನಗೆ ಸಂಭಾಷಣೆ ಆಗಿಲ್ಲ ದೂರವಾಣಿ ಮೂಲಕ ಅವರ ಮೊಬೈಲ್ ನಾಟ್ ರೀಚಬಲ್ ಇದೆ ಅದಕ್ಕೆ ಅವ್ರ ಜೊತೆ ಚರ್ಚೆ ಮಾಡಿಬಿಟ್ಟು ಅವ್ರ ಮೇಲೆ ಇವ್ರೇನ್ ಆರೋಪ ಮಾಡಿದ್ದಾರೆ ಇವತ್ತು ರಮೇಶ್ ಜಾರಕಿಹೊಳಿ ಅವರು ಅದ್ರ ಬಗ್ಗೆ ಉತ್ತರ ಕೊಡೋದು ಸೂಕ್ತ ಅಂತ ಯಾಕಂದ್ರೆ ರೀತಿ ನಾನು ಬೇಜವಾಬ್ದಾರಿ ಹೇಳಿಕೆ ಕೊಡ್ಲಿಕ್ಕೆ ಆಗಲ್ಲ ನಮಗೆ ನಮ್ಮ ನಾಯಕರ ಆದೇಶದ ಮೇರೆಗೆ ನಾವು ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕೆಲಸ ಕಾರ್ಯಗಳನ್ನ ಅಥವಾ ಪತ್ರಿಕಾಗೋಷ್ಠಿಗಳನ್ನ ಮಾಡಬೇಕಾಗುತ್ತೆ ಇವು ಬೇಕಾಬಿಟ್ಟಿಯಾಗಿ ರೀತಿ ಹೇಳಿಕೆ ಕೊಡ್ಲಿಕ್ಕೆ ಆಗಲ್ಲ ಅದಕ್ಕೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಮೇಲೆ ಇವ್ರೇನು ಆರೋಪ ಮಾಡಿದ್ದಾರೆ ಅದನ್ನ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಕೇಳೋದು ಸೂಕ್ತ ಮತ್ತು ಅವ್ರ ಜೊತೆ ಮಾಹಿತಿ ಮೇಲೆ ನಾನು ನಿಮಗೆ ತಿಳಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ ಉಳಿದ ಉಳಿದ ಸಿ ಡಿಗಳು ಇಷ್ಟಲ್ಲೇ ಬಿಡುಗಡೆ ಆಗ್ತವೆ ನಾನು ನನಗೆ ಎಲ್ಲಿ ಬಿಡುಗಡೆ ಮಾಡಬೇಕು ಅಂತ ನನಗೆ ಗೊತ್ತಿದೆ ಅದನ್ನು ಆಚೆ ಬಂದರೆ ಇನ್ನೂ ಭಯಂಕರವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ರಮೇಶ್ ಅವರು ಇದೆಲ್ಲೋ ಒಂದು ಕಡೆ ಒಂದೊಂದು ಡ್ಯಾಮೇಜ್ ಕಂಟ್ರೋಲ ರಮೇಶ್ ಅವರು ಅವರ ಬಗ್ಗೆ ಬಗೆಗಿರ್ತಕ್ಕಂಥ ಇಮೇಜನ್ನು ಸರಿಪಡಿಸ್ಕೊಳ್ತಕ್ಕಂಥ ಹಾದಿಲಿ ಇವಾಗ ಇದ್ದಾರಾ ನನ್ನ ಜೀವನ ಇವ್ರು ಹಾಳು ಮಾಡಿದ್ರು ಅವ್ರು ಹಾಳು ಮಾಡಿದ್ರು ಬೇಕು ಅಂತ ಟಾರ್ಗೆಟ್ ಮಾಡಿಕೊಂಡ್ರು ಕೋಟ್ಯಂತ ರೂಪಾಯಿ ಖರ್ಚು ಮಾಡಿದ್ರು ನಾನು ಅವ್ರನ್ನಂತೂ ಬಿಡಲ್ಲ ಅವ್ರನ್ನೂ ಸರ್ವನಾಶ ಮಾಡ್ತೀನಿ ತೋರಿದಾರಲ್ಲ ಇದೇನು ಪೊಲಿಟಿಕಲ್ ಒಂದು ವೈರತ್ವನ ಇದು ಸರ್ ನೋಡಿ ಈಗ ತನಿಖೆ ಮಾಡಿದ್ದು ಬಿ ಜೆ ಪಿ ಸರ್ಕಾರ ತನಿಖೆ ಮಾಡಿದ ಅಧಿಕಾರಿಗಳು ಬಿ ಜೆ ಪಿ ಸರ್ಕಾರದ ಒಂದು ಆದೇಶದ ಮೇರೆಗೆ ತನಿಖೆ ಮಾಡಿದ್ವಿ ಆ ಒಂದು ಸಂದರ್ಭದಲ್ಲಿ ಎಲ್ಲೂ ಕೂಡ ನಮಗೆ ಈ ರೀತಿ ಸಿಡಿಗಳು ಸಿಕ್ಕಿದೆ ಈ ರೀತಿ ಸಾಕ್ಷ್ಯಾಧಾರಗಳು ಸಿಕ್ಕಿದೆ ಅಂತ ಎಲ್ಲೂ ಅವರು ಮೆನ್ಷನ್ ಮಾಡಿಲ್ಲ ಕೋರ್ಟ್ಗೆ ಅವರು ಸಬ್ಮಿಟ್ ಮಾಡಿದಂತ ರಿಪೋರ್ಟ್ ನಲ್ಲಿ ಕೂಡ ಬರ್ದಿಲ್ಲ ಅಂದ್ರೆ ಅದನ್ನ ಆ ಒಂದು ಸಂದರ್ಭದಲ್ಲಿ ಏನಕ್ಕೆ ರಿಪೋರ್ಟ್ ಮಾಡಲಿಲ್ಲ ರಾಜ್ಯದ ಜನತೆಗೆ ಏನಕ್ಕೆ ತಿಳಿಸಲಿಲ್ಲ ಹಾಗಾದ್ರೆ ಇವರು ನೇರವಾಗಿ ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂದ್ರೆ ಅವರ ಒಂದು ಇನ್ವೆಸ್ಟಿಗೇಷನ್ನಲ್ಲಿ ಲೋಪಗಳನ್ನ ರಮೇಶ್ ಜಾರಕಿಹೊಳಿ ಅವರು ಇವತ್ತು ಹೇಳ್ತಾ ಇದ್ದಾರೆ ಒಂದ್ ಕಡೆ ಒಂದ್ ಕಡೆ ನಾನು ನಿರ್ದೋಷಿ ನನಗೆ ಬಿ ರಿಪೋರ್ಟ್ ಸಿಕ್ಕಿದೆ ಅಂತ ಹೇಳಿಕೊಂಡು ಸ್ಪಷ್ಟವಾಗಿ ತನಿಖೆ ಆಗಿದೆ ಅಂತ ಯಾವ ರೀತಿ ನಮ್ಗೆ ನಂಬಲಿಕ್ಕೆ ಸಾಧ್ಯ ನೂರ ಇಪ್ಪತ್ತು ನೂರು ಸಿ ಡಿಗಳನ್ನ ಇವರು ವಿಷಯವನ್ನೇ ಪ್ರಸ್ತಾವನೆಗೆ ತಂದಿಲ್ಲ ಅಂದ್ರೆ ತನಿಖೆ ಯಾವ ರೀತಿಯಲ್ಲಿ ಆಗಿದೆ ಅಂತ ತಾವು ಇಲ್ಲಿ ಕೂಡ ಗಮನಿಸಬೇಕು ತನಿಖೆ ಒನ್ ಸೈಡೆಡ್ ಆಗಿರಬಹುದು ತನಿಖೆಗೆ ಪೊಲೀಸರಿಗೆ ಪೂರ್ತಿ ಯಾಗಿ ಒಂದು ಫ್ರೀ ಹ್ಯಾಂಡನ್ನು ಕೊಟ್ಟಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಎಸ್ ಐ ಟಿ ಎಸ್ ಐ ಟಿ ಇವರ ಒಂದು ಮೂರು ಕೇಸ್ಗಳಲ್ಲಿ ವಿಶೇಷವಾಗಿ ಎರಡು ಕೇಸ್ ಅಂತ ಬಂದಾಗ ಒಂದು ಅತ್ಯಾಚಾರ ಇನ್ನೊಂದು ನಾಪತ್ತೆ ಯುವತಿ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಲೀನ್ ಚಿಟ್ ಥರ ಬಿ ರಿಪೋರ್ಟ್ ಕೊಟ್ಬಿಟ್ಟಿದೆ ರಮೇಶ್ ಜಾರಕಿಹೊಳಿ ಅವರಿಗೆ ಇದನ್ನು ಯುವತಿ ಪರ ವಕೀಲರು ಸುಪ್ರೀಂ ಕೋರ್ಟ್ಲ ಲೆವೆಲಲ್ಲೂ ಕೂಡ ಅದನ್ನು ಕ್ವಶನ್ ಮಾಡ್ತಾ ಇದ್ದಾರೆ ಮಾಡಲಿ ಅದೊಂದು ಕಡೆ ಇದೆ ಈಶ್ವರಪ್ಪನವ್ರ ಕೇಸ್ ನೋಡಿದ್ವಿ ಅಲ್ಲೂ ಬಿ ರಿಪೋರ್ಟು ಈ ಕೇಸ್ ನೋಡಿದ್ವಿ ಅಲ್ಲೂ ಬಿ ರಿಪೋರ್ಟು ಸೊ ಹಾಗಾಗಿ ಇದೀಗ ನಾನೆಲ್ಲ ಕಡೆ ನಿರ್ದೋಷಿ ಇದ್ದೀನಿ ನಾನು ಉತ್ತಮನಿದ್ದೀನಿ ನನ್ನ ಟಾರ್ಗೆಟ್ ಮಾಡಿಬಿಟ್ರು ಅಂತ ಒಂದು ಪ್ರಶ್ನೆ ಬಂತು ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಖಾರವಾಗಿ ಉತ್ತರ ಕೊಟ್ಟಿದ್ದರು ನಾವು ಬಿಟ್ಟಿದ್ವಿ ಏನಪ್ಪ ಇವರನ್ನು ಈ ಥರದ್ದು ಹುಡುಗಿ ಜೊತೆಯಲ್ಲಿ ಏನೋ ಹಿಂಗೆ ನಡ್ಕೋ ಅಂತ ಹೇಳಿ ನಾವು ಬಿಟ್ಟಿದ್ವ ಅನ್ನೋ ರೀತಿಯಲ್ಲಿ ಅವರು ಕೂಡ ಮಾತಾಡಿದರು ಸೊ ಇಲ್ಲಿ ಮಾನ ಹೋಯಿತು ಮಾನ ಹೋಯಿತು ಅಂತ ಇವ್ರು ಯಾಕೆ ಹೇಳ್ಕೊಳ್ತಾ ಇದ್ದಾರೆ ಅಂತ ಪ್ರಶ್ನೆ ಚಂದ್ರಾಜವ್ರೆ ಈಗಾಗ್ಲೇ ನಮಗೆ ಪ್ರತಿಯೊಂದು ಹಂತದಲ್ಲಿ ನಾವು ಹೇಳ್ತಾ ಬಂದಿದ್ವಿ ಈ ಒಂದು ಸರ್ಕಾರದಲ್ಲಿ ಆಗಿದಂಥ ಹಗರಣ ಇರಬಹುದು ಆರೋಪಗಳಿಗೆ ಈ ಬಿ ರಿಪೋರ್ಟ್ ಕೊಡೋದೇ ಇವ್ರ ಕೆಲಸ ಆಗ್ಬಿಟ್ಟೆ ಇದೊಂದು ರೀತಿಯಲ್ಲಿ ಬಿ ರಿಪೋರ್ಟ್ ನೀಡುವ ಸರ್ಕಾರ ಅಂತ ಹೇಳಕ್ಕೆ ಬಯಸ್ತೀನಿ ರಮೇಶ್ ಜಾರಕಿಹೊಳಿ ಅವರಿಗೆ ಸ್ಪಷ್ಟತೆ ಇಲ್ಲ ತಮ್ಮ ಅಕ್ಕಪಕ್ಕ ಏನು ಜನ ಇದ್ದಾರೆ ಅವ್ರು ಹೇಳಿದಂತ ಮಾತುಗಳನ್ನ ನಿಜಾನೋ ಸತ್ಯನೋ ಸುಳ್ಳಿದೆಯೋ ಅದಕ್ಕೆ ಏನಾದರೂ ಡಾಕ್ಯುಮೆಂಟ್ಸ್ ಇದೆಯೋ ಇಲ್ವೋ ಸಾಕ್ಷಿಗಳಿದೆಯೋ ಇಲ್ವೋ ಅದರ ಸತ್ಯಾಸತ್ಯತೆಯನ್ನು ಗಮನಿಸದೆ ಆವೇಶದಲ್ಲಿ ಈ ರೀತಿ ಹೇಳಿಕೆಗಳನ್ನು ಅವ್ರು ಇದ್ದಾರೆ ಕೂಡಲೇ ಆ ಹೇಳಿಕೆಗಳನ್ನು ಕೊಡೋದು ನಿಲ್ಲಿಸಬೇಕು ಯಾಕಂತಂದರೆ ನಾವು ರಾಜಕಾರಣದಲ್ಲಿ ಜನ ನಮ್ಮನ್ನು ನೋಡ್ತಾ ಇರ್ತಾರೆ ಜಿಲ್ಲೆಯ ಜನ ಸೂಕ್ಷ್ಮವಾಗಿ ರಾಜ್ಯದ ಜನ ಸೂಕ್ಷ್ಮವಾಗಿ ಗಮನಿಸ್ತಿರ್ತಾರೆ ಅಂತ ಒಂದು ಸಂದರ್ಭದಲ್ಲಿ ಸತ್ಯಾಸತ್ಯತೆ ತಿಳ್ಕೊಂಡು ನಾವು ಮಾಧ್ಯಮದ ಮುಂದೆ ಬಂದಾಗ ಮೈ ತುಂಬ ಕಣ್ಣಿಟ್ಕೊಂಡು ನಾವು ಮಾತಾಡಬೇಕು ಜನರು ನಮ್ಮನ್ನು ನೋಡ್ತಾ ಇರ್ತಾರೆ ನಾವು ಇನ್ನೊಬ್ಬರಿಗೆ ಆದರ್ಶವಾಗಬೇಕು ಹೊರತಾಗಿ ಜನ ನಮ್ಮನ್ನು ಏನಪ್ಪ ಈ ರೀತಿ ಇವರು ಮಾತಾಡ್ಬಿಟ್ರು ಅಂತ ನಮ್ಮನ್ನು ಬಯೋ ಕೆಲಸ ಆಗಬಾರ್ದು ಅವರು ತುಂಬ ಸೀನಿಯರ್ ಲೀಡರು ಆರು ಸಾರಿ ಶಾಸಕರಾದವರು ಅವರಿಗೆ ಬುದ್ಧಿ ಹೇಳುವಷ್ಟು ದೊಡ್ಡವರು ನಾನೇನಲ್ಲ ಆದರೆ ಒಂದು ಪತ್ರಿಕಾಗೋಷ್ಠಿ ಮಾಡಬೇಕಾದ್ರೆ ಒಂದು ಸೀರಿಯಸ್ನೆಸ್ ಇರಬೇಕು ನಾವು ಯಾವ ದೃಷ್ಟಿಕೋನದಿಂದ ಸುದ್ದಿಗೋಷ್ಠಿ ಕರೆದಿದ್ದೀವಿ ಅದ್ರ ಬಗ್ಗೆ ಮಾತಾಡಿಬಿಟ್ಟು ದಾಖಲೆಗಳನ್ನು ಇದ್ದರೆ ಪುರಾವೆಗಳನ್ನು ಇಟ್ಕೊಂಡು ಮಾತಾಡಬೇಕು ರಮೇಶ್ ಜಾರಕಿಹೊಳಿ ಅವರಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಇಡೀ ವಿಚಾರ ಚಂದ್ರಾಜ್ ಝಟ್ಟಿಹೊಳಿ ಅವರೇ ಇಡೀ ವಿಚಾರ ಬೆಳಗಾವಿಯ ಬೀದಿಯಲ್ಲಿ ಡಿಸೈಡ್ ಆಗಬೇಕಾ ಅಥವಾ ಪ್ರೆಸ್ ಮೀಟ್ಗಳಲ್ಲಿ ಡಿಸೈಡ್ ಆಗುವಂಥ ವಿಚಾರಣ ಈ ಮಹಾನಾಯಕ ನನ್ನನ್ನು ಮುಗಿಸ್ಬಿಟ್ರು ನನ್ನ ಬಗ್ಗೆ ಸಿಡಿ ಮಾಡಿಬಿಟ್ರು ಅದು ಹಂಚಿಬಿಟ್ರು ನಾನು ಇವ್ರನ್ನ ಬಿಡೋಲ್ಲ ನಾನು ಏನೇ ಆದರೂ ಬಿಡೋಲ್ಲ ನಾನು ಮತ್ತೆ ಬರ್ತೀನಿ ನಾನು ಇದರಲ್ಲಿ ನಿರ್ದೋಷಿ ಇದ್ದೀನಿ ಈ ಎಲ್ಲ ವಿಚಾರಗಳಿದೆಯಲ್ಲ ಇದು ಬೆಳಗಾವಿಯ ಸ್ಟ್ರೀಟ್ಸ್ ಆಫ್ ಬೆಳಗಾಂ ಅಥವಾ ಪ್ರೆಸ್ ಮೀಟ್ಸು ಇದು ಡಿಸೈಡ್ ಮಾಡಬೇಕಾ ಇದನ್ನು ಅಥವಾ ಕೋರ್ಟು ಒಂದು ಕೇಸು ಸುಪ್ರೀಂ ಕೋರ್ಟು ಸೂಕ್ತ ಸಾಕ್ಷ್ಯಾಧಾರಗಳು ಇವು ಡಿಸೈಡ್ ಮಾಡಬೇಕಾ ಇದನ್ನು ಸರ್ ನೀವು ಹೇಳಿದ ರೀತಿಯಲ್ಲಿ ಇವಕ್ಕೆಲ್ಲ ಕೋರ್ಟ್ ಅಂತ ಇರುತ್ತೆ ಇನ್ನೊಂದು ಡಿಪಾರ್ಟ್ಮೆಂಟ್ಗಳಂತ ಇರುತ್ತೆ ಅಲ್ಲಿ ತನಿಖೆಯಾಗಿ ಇದು ಡಿಸಿಷನ್ ಆಗಬೇಕು ಎಲ್ಲೋ ಒಂದು ಕಡೆ ಇವರ ಆವೇಶದಲ್ಲಿ ಇವರು ವೈಯಕ್ತಿಕ ರಾಜಕಾರಣಕ್ಕಾಗಿ ಜಿಲ್ಲೆಯ ಒಂದು ಮರ್ಯಾದೆಯನ್ನು ರಾಜ್ಯದ ಒಂದು ಮರ್ಯಾದೆಯನ್ನು ಇವರು ಹರಾಜ್ ಹಾಕ್ತಾ ಇದ್ದಾರೆ ಕೂಡಲೇ ಈ ರೀತಿ ಒಂದು ಬೇಜವಾಬ್ದಾರತಿ ಹೇಳಿಕೆಗಳನ್ನು ಅವ್ರು ಕೊಡೋದು ನಿಲ್ಲಿಸ್ಬಿಟ್ಟು ತಮಗೆ ಏನಾದರೂ ಒಂದು ಮನಸ್ಸಿನಲ್ಲಿ ಬೇಜಾರಿದ್ರೆ ಕಂಪ್ಲೇಂಟ್ ಇದ್ದರೆ ಸೂಕ್ತ ಸಂಸ್ಥೆಗಳಿಗೆ ಸೂಕ್ತ ಜನರಿಗೆ ಹೋಗ್ಬಿಟ್ಟು ಅದನ್ನು ಹೇಳಿಬಿಟ್ಟು ಪರಿಹಾರ ಕಂಡುಕೊಳ್ಳಿಕ್ಕೆ ಅವರು ಪ್ರಯತ್ನ ಮಾಡಬೇಕು ಜಿಲ್ಲೆಯ ಮರ್ಯಾದೆಯನ್ನು ನಿಮ್ಮ ಗೋಕಾಕ್ ಮತಕ್ಷೇತ್ರದ ಮರ್ಯಾದೆಯನ್ನು ನೀವು ಈ ರೀತಿ ಹೇಳಿಕೆಯನ್ನು ಕೊಡುವುದರ ಮೂಲಕ ಆ ಮರ್ಯಾದೆಯನ್ನು ತಾವು ಕಡಿಮೆ ಮಾಡ್ತಾ ಇದ್ದೀರಾ ಘನತೆಯನ್ನು ಕಡಿಮೆ ಮಾಡ್ತಾ ಇದ್ದೀರಾ ರಮೇಶ್ ಜಾರಕಿಹೊಳಿ ಅವರಿಗೆ ಬುದ್ಧಿ ಹೇಳುವಷ್ಟು ದೊಡ್ಡವನು ನಾನೇನಲ್ಲ ಆದರೆ ಕೂಡಲೇ ಈ ರೀತಿಯ ಹೇಳಿಕೆಗಳನ್ನು ಕೊಡುವುದಾಗಲಿ ಒಬ್ಬ ವ್ಯಕ್ತಿಯನ್ನು ವೈಯಕ್ತಿಕವಾಗಿ ನಿಂದನೆ ಮಾಡುವುದಾಗಲಿ ಕೀಳುಮಟ್ಟದ ಪದಗಳನ್ನು ಬಳಸುವುದಾಗಲಿ ಇವನ್ನೆಲ್ಲ ಬಿಟ್ಟುಬಿಟ್ಟು ನಿಮ್ಗೆ ಏನೇ ಸಂಸ್ಥೆಗಳ ಮುಂದೆ ಹೋಗಿ ಕೋರ್ಟ್ ಮುಂದೆ ಹೋಗಿ ಕಚೇರಿಗಳ ಮುಂದೆ ಹೋಗಿ ಬಿಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಥ್ಯಾಂಕ್ ಯು ಚಂದ್ರ ಚಾಟಿಹೊಳಿ ಅವರೇ ಟಿ ವಿ ಫೈವ್ ಜೊತೆಯಲ್ಲಿ ಇಷ್ಟು ಹೊತ್ತು ಮಾತನಾಡೋದಕ್ಕಾಗಿ ಥ್ಯಾಂಕ್ ಯು